ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ವೀಕ್ಷಕರಿಗೆಲ್ಲ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಟೆಂಪಲ್ ಸ್ಟೈಲಲ್ಲಿ ಮಾಡೋ ಅಂಥ ಪುಳಿಯೋಗರೆ ಗೊಜ್ಜು. ಸೊ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿದಕ್ಕೆ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಕಡಲೆಬೀಜ ನಿಮಗೆ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, 2 ಒಣಮೆಣಸಿನ್ಕಾಯಿ ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಸ್ವಲ್ಪ ಕೆಂಪಗಾದಮೇಲೆ ಕರಿಬೇವಿನ ಸೊಪ್ಪು 1/4 ಚಮಚದಷ್ಟು ಹಿಂಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಹುಣಸೆ ರಸ ಹಾಕ್ಕೊಳ್ಳಿ. ನಾನು 1 ದೊಡ್ಡ ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣಿನ ರಸ ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಕಪ್ಪು ಕಲರ್ಗಿರೋ ಹುಣಸೆ ಹಣ್ಣಿದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮಾಮೂಲಿ ಯೂಸ್ ಮಾಡ್ಕೊಳ್ಳಿ. ಇದಕ್ಕೀಗ 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲನ ಸ್ಕಿಪ್ ಮಾಡಬೇಡಿ. ಇಷ್ಟೆಲ್ಲ ಹಾಕಿದ್ಮೇಲೆ ಫ್ಲೇಮ್ನ ಸಿಮ್ಮಲ್ಲಿಟ್ಬಿಟ್ಟು 4-5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಗೊಜ್ಜು ಸ್ವಲ್ಪ ಗಟ್ಟಿ ಬರುತ್ತೆ, ಹುಣಸೆ ಹಣ್ಣು ಹಾಕಿದ್ಮೇಲೆ ಗೊಜ್ಜು ಗಟ್ಟಿ ಬರುತ್ತೆ, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. 1/2 ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಮಿಕ್ಸಿನಲ್ಲಿ ಮಾಡಿಕೊಂಡ್ರೆ ಫುಲ್ಲು ಒಂಥರ ಪುಡಿ ಪುಡಿ ಆಗಿಬಿಡತ್ತೆ. ಈ ಥರ ಮಾಡಿಕೊಂಡ್ರೆ ಅದ್ರ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಪುಳಿಯೋಗರೆಯಲ್ಲಿ ಹೊಂದ್ಕೊಳ್ಳುತ್ತೆ. ಸೊ ಇದು ಹಾಕೋದು ತುಂಬ ಇಂಪಾರ್ಟೆಂಟು. ಹುಣ್ಸೆನ ಕುದಿಯೋಕೆ ಇಟ್ಬಿಟ್ಟು 4-5 ನಿಮಿಷ ಆಗಿದೆ. ಈಗ 3 ಸ್ಪೂನಷ್ಟು ಪುಳಿಯೋಗರೆ ಪುಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೀಗ ಕುಟ್ಟಿಟ್ಕೊಂಡಿದ್ವಲ್ಲ ಬಿಳಿ ಎಳ್ಳು, ಅದು ಹಾಕ್ಕೊಳ್ಳಿ. ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಟೆಂಪಲ್ ಸ್ಟೈಲಲ್ಲಿ ಮಾಡೋ ಪುಳಿಯೋಗರೆ ಗೊಜ್ಜು ರೆಡಿ ಇದೆ. ಇದಕ್ಕೆ ಬಿಸಿ ಬಿಸಿ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.